ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದೊಡ ಕೊಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಜುಲೈ 25ರಂದು ಶಾಲೆಗಳು ಬಂದ್ ಮಾಡಿ ಹೋರಾಟ ಮಾಡಲಾಗ್ತಾ ಇದೆ. ಕನ್ನಡ ಶಾಲೆಗಳು ರಕ್ಷಿಸಿ, ಕರ್ನಾಟಕ ಉಳಿಸಿ, ರೇವಣಸಿದ್ದಪ್ಪ ಜಲಾದೆ. ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪನವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಅಲ್ಕೋಡ್ ಅವರ ಅಭಿಮಾನಿ ಬಳಗದ ವತಿಯಿಂದ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ, ಹಲವು ಯುವಕರು ಭಾಗಿ. ವಚನ ಚಾರಿಟೇಬಲ್ ಸೊಸೈಟಿ ವತಿಯಿಂದ ನಗರದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ. ಪತ್ರಿಕಾ ವಿತರಕರಿಗೆ ಜಾಕೆಟ್ ವಿತರಣೆ ಮಾಡಿದ ಸಂಸ್ಥೆಯ ಪದಾಧಿಕಾರಿಗಳು. ಪತ್ರಿಕೋದ್ಯಮ ಹೊಟ್ಟೆ ಹೊರುವ ಸಂಸ್ಥೆಯಲ್ಲ, ಸರ್ಕಾರವನ್ನು ಬಡಿದೆಬ್ಬಿಸುವ ಇದರ ಮೂಲ ಕರ್ತವ್ಯ. ಟಿವಿ ಶಿವಾನಂದನ್. ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಲೋಕಾರ್ಪಣೆಗೊಳಿಸಿದ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ. 4 ದಶಕಗಳಿಂದ ಪತ್ರಿಕೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಸೇವಾ ಭಾವನೆಯಿಂದ ಪತ್ರಿಕಾ ಧರ್ಮ ಕಾಪಾಡಲಾಗ್ತಾ ಇದೆ. ಶಿವಶರಣಪ್ಪ ವಾಲಿ, ತಾತನವರ ಮಾರ್ಗದರ್ಶನದಿಂದ ಚಾನೆಲ್ ಮುಂದುವರಿಸಲಾಗುವುದು. ಆದಿಶ್ ವಾಲಿ. ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್ ಜನ್ಮದಿನದ ಪ್ರಯುಕ್ತ ಬ್ರಿಮ್ಸ್ ಹಳೆಯ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ. ಅನಾವಶ್ಯಕ ಖರ್ಚು ಮಾಡದೆ ರೋಗಿಗಳಿಗೆ ಹಣ್ಣು ನೀಡಿರುವುದು ಶ್ಲಾಘನೀಯ. ಡಾಕ್ಟರ್ ಮಹೇಶ್ ಬಿರಾದರ್. ಕಮಲ್ನಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಹರಿನಾಥ ಮಹಾರಾಜರ ಜಾತ್ರಾ ಮಹೋತ್ಸವ ಹಾಗೂ ಪತ್ರಿಕಾ ದಿನಾಚರಣೆ ಸಮಾರಂಭ. ಪತ್ರಕರ್ತರನ್ನ ಸನ್ಮಾನ ನೆರವೇರಿಸಿದ ಮಂದಿರದ ಪ್ರಮುಖರು. ಪೂಜೆ ಅಭಿಷೇಕದ ನಂತರ ದರ್ಶನ ಪಡೆದ ಸಾವಿರಾರು ಭಕ್ತರು. ವಾರ್ತೆಗಳ ವಿವರ. ಇದೇ ತಿಂಗಳ 25ರಂದು ಬೀದರ್, ಕಲಬುರಗಿ, ವಿಜಯನಗರ ಸೇರಿದಂತೆ 7 ಜಿಲ್ಲೆಗಳ 42 ತಾಲೂಕುಗಳಲ್ಲಿ ಕನ್ನಡ ಶಾಲೆಗಳು ರಕ್ಷಿಸಿ, ಕರ್ನಾಟಕ ಉಳಿಸಿ ಎಂಬ ಬೇಡಿಕೆ ಸೇರಿದಂತೆ ಸುಮಾರು 7 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಅನುದಾನರಹಿತ ಖಾಸಗಿ ಶಾಲಾ ಮಂಡಳಿ ವತಿಯಿಂದ ಶಾಲೆಗಳಿಗೆ ರಜೆ ನೀಡಿ ಶಾಂತಿಯುತ ಹೋರಾಟವನ್ನು ನಡೆಸಲಾಗುವುದೆಂದು ಕಲ್ಯಾಣ ಕರ್ನಾಟಕ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಗೌರವ ಅಧ್ಯಕ್ಷರಾಗಿರುವಂಥ ರೇವಣಸಿದ್ದಪ್ಪ ಜಲಾದೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಖಾಸಗಿ ಶಾಲಾ ಶಿಕ್ಷಕರು ಕಳೆದ 42 ವರ್ಷಗಳಿಂದ 2 ಹೊತ್ತು ಊಟ ಮಾಡುವುದಕ್ಕೂ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಸರ್ಕಾರ ತಂದಿದೆ. 2009ರಲ್ಲಿ ಯಡಿಯೂರಪ್ಪ ಸರ್ಕಾರ 1995ಕ್ಕಿಂತ ಮುಂಚಿನ ಅನುದಾನರಹಿತ ಖಾಸಗಿ ಶಾಲೆಗಳನ್ನು ಅನುದಾನಿತ ಶಾಲೆಗಳಾಗಿ ಮಾಡಿರುತ್ತಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇತ್ತೀಚೆಗಂತೂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಕನ್ನಡ ಶಾಲೆಗಳನ್ನು ಕರ್ನಾಟಕ ಆಂಗ್ಲ ಪಬ್ಲಿಕ್ ಶಾಲೆಗಳಾಗಿ ಮಾಡಲು ಹೊರಟಿರುವರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ 5,000 ಕೋಟಿ ಅನುದಾನದಲ್ಲಿ 1,250 ಕೋಟಿ ಹಣ ಶಿಕ್ಷಣಕ್ಕೆ ಖರ್ಚು ಮಾಡಲಾಗುತ್ತಿದೆ ಎಂದು ಸಿಎಂ ಹಾಗೂ KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ. 100 ಸರ್ಕಾರಿ ಶಾಲೆಗಳ ಮೇಲ್ಛಾವಣಿ ಸೋರ್ತಾ ಇವೆ, ಯಾವತ್ತು ಕುಸಿದು ಬೀಳ್ತಾ ಇವೆ ಗೊತ್ತಿಲ್ಲ. ಇಂಥದ್ರಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಿ ಆಂಗ್ಲ ಮಾದರಿ ಶಾಲೆಗಳನ್ನು ತೆಗೆಯಲು ರಾಜ್ಯ ಸರ್ಕಾರ ಹೊರಟಿದೆ. ಈ ಭಾಗದ ಸಚಿವರು, ಅದರಲ್ಲೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ವಿಸ್ತೃತವಾಗಿ ವಿವರಿಸಲಾಗಿದ್ದರೂ ಕೂಡ ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ. ಪೌರಾಡಳಿತ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ದರೂ ಕೂಡ ಅನೇಕ ಶಾಲೆಗಳು ಗಬ್ಬು ನಾರ್ತಾ ಇವೆ, ಸ್ವಚ್ಛತೆ ಗೌಣವಾಗಿದೆ ಎಂದು ಆಪಾದಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಿಗೇರಿ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಈ ತಿಂಗಳ 25ರಂದು ನಡೆಯಲಿರುವ ಹೋರಾಟದಲ್ಲಿ 7 ಜಿಲ್ಲೆಗಳ ಸಂಘದ ಪ್ರತಿನಿಧಿಗಳು ಎಲ್ಲ 42 ತಾಲೂಕುಗಳಲ್ಲಿ ಹೋರಾಟವನ್ನು ನಡೆಸಬೇಕು. ಅಂದು ತಮ್ಮ ಶಾಲೆಗಳನ್ನು ಮುಚ್ಚಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಎಲ್ಲ ಖಾಸಗಿ ಅನುದಾನರಹಿತ ಶಾಲಾ ಶಿಕ್ಷಕರು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಶಾಲೆಗಳ ನವೀಕರಣ ಸರಳಗೊಳಿಸಿ 15-20 ವರ್ಷದಿಂದ ನಡೆಸ್ತಾ ಇರುವಂತಹ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿ ಬಡ ಮಕ್ಕಳಿಗೆ ದಾರಿದೀಪವಾಗಿದ್ದ RTE ಮರು ಜಾರಿಗೊಳಿಸಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡಿ ಸರ್ಕಾರದಿಂದ ಪ್ರಾರಂಭಿಸುತ್ತಿರುವ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿ 371J ಅಡಿ ಸಿಗಬೇಕಾದ ಎಲ್ಲ ಯೋಜನೆಗಳನ್ನು ಶಾಲೆಗಳಿಗೆ ನೀಡಿ ಕನ್ನಡ ಶಾಲೆಗಳು ರಕ್ಷಿಸಿ ಕರ್ನಾಟಕ ಉಳಿಸಿ ಎಂಬ ಬೇಡಿಕೆಗಳು ಮುಂದಿಟ್ಟುಕೊಂಡು 7 ಜಿಲ್ಲೆಗಳಲ್ಲಿ ನಮ್ಮ ಸಂಘ ಹೋರಾಟ ನಡೆಸ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ K.ಗುರುನಾಥ್ ರೆಡ್ಡಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಸಲಾವುದ್ದೀನ್ ಫರಾನ್, ಬೀದರ್ ತಾಲೂಕು ಅಧ್ಯಕ್ಷ ಸಂದೀಪ್ ಶೆಟ್ಕರ್, ವಿದ್ಯಾಭಾರತಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಸ್ ಬಿ ಸಜ್ಜನ್ ಶೆಟ್ಟಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಣಪತಿ ಸೋಲ್ಪುರ್, ಮಾಧ್ಯಮಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಸಂತೋಷ್ ಮಂಗಳೂರೆ, ಸಂಘದ ಮಾಧ್ಯಮ ವಕ್ತಾರ ಶರದ್ ಘಂಟೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕನ್ನಡ ಉಳಿಬೇಕೋ ಬೇಡ, ಎರಡು ಪ್ರಶ್ನೆ ಹೇಳ್ರಿ. ಕನ್ನಡ ಉಳಿಬೇಕಾದ್ರೆ ಕನ್ನಡ ಶಾಲೆ ಉಳಿಬೇಕೋ ಇಲ್ವೋ? ಏನು ಮಾಡಂತೀರಿ ಹೇಳಿ? ಕರೆ ಕೊಟ್ಟಿದ್ದೀವಿ ಸರ್, ಅಯ್ಯೋ ಟ್ರೈನಿಂಗ್ ಮಾಡಿದೀವಿ ಸರ್, ಕರೆ ಕೊಟ್ಟಿದ್ದು ಅಷ್ಟೇ ಅಲ್ಲ. ತಾಡ್ರಿ, ನಿಮ್ಗೆ ಸುಖ ಸಿಕ್ಕೇ ಸಿಗ್ತದೆ, ಯಾಕೆ ಗಡ್ಬಡ ಮಾಡ್ತೀರಪ್ಪ ಅಂತಂದ್ರೆ, ಇಲ್ಲ ಸರ್ ಶಿಕ್ಷಕರು ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅರೆ ಎಷ್ಟು ಸರ್? 5,000 ಸರ್ LKG UKG. ನನ್ನ ಶಾಲೆಗೆ ಬರ್ರಿ, ಕನ್ನಡ ಮಾಧ್ಯಮ ಶಾಲೆ ಅರುಣಾವುದಾಗ 5,000. ನೀವು ಇದೇ ದೊಡ್ಡ ದೊಡ್ಡ ಶಾಲೆಗೆ ಅವ್ರು 45,000 ಹೆಂಗೆ ಕೊಡ್ತಾರೆ ಪಾಲಕರಲ್ಲಿ? ಅದು ಹೋಗ್ಬಿಡ್ರಿ, ಇಂಗ್ಲೀಷ್ ಮಾಧ್ಯಮ ಆಯ್ತಲ್ರಿ, ಈಗ 4 ವರ್ಷ ಆಯ್ತು, ಈಗ ನೀವು ದ್ವಿಭಾಷೆ ಇಂಗ್ಲೀಷ್ ಮಾಧ್ಯಮ ತೆಗಿಲತ್ತರ. ಕನ್ನಡ ಪಬ್ಲಿಕ್ ಸ್ಕೂಲ್ ಎಷ್ಟು ಇದೆ ಸರ್ ಸಂಖ್ಯೆ? ಅದರ ಉಳಿಸ್ಕೊಂಡಿದ್ದೀರಾ ಹೇಳಿ? ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳ ಸಂಖ್ಯೆ ಇದೆಯಾ ಹೇಳಿ ಸರ್? ಅದೋರೇ ನಿಮ್ಮಲ್ಲಿ ಏನೂ ಪ್ಲಾನೇ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಶಿಕ್ಷಕರು ಇಲ್ಲ, ತರಬೇತಿ ಇಲ್ಲ, ಬೋರ್ಡ್ ಹಾಕಿಬಿಟ್ರಪ್ಪ. ಸರ್ಕಾರದ ಹೇಳ್ತಾ ಇದ್ದೀನಿ ನಾನು,
ಖಾಸಗಿ ದುರ್ಬಲ ಎಲ್ಲ ಇದೆ ಸರ್, ಎಲ್ಲ ಇದ್ದು ಸರ್ಕಾರದ ನಿಯಮಗಳನ್ನು ನಾನು ಸೋರ್ ಹೋಗ್ತಾ ಇದ್ದೀವಿ, ನಂದು ಕಷ್ಟದಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ಇವತ್ತು ದ ಬೆಸ್ಟ್ ನಾವು ಖಾಸಗಿ, ಅದಕ್ಕಲ್ಲಿ ನಾನು ಹೇಳ್ತೀವಿ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಗೆ ಬರಬೇಕು. ಅದು ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು, ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಆಗಬೇಕು. ಕನ್ನಡ ಶಾಲೆಯ ಬದುಕೋಸಲ ಇದೊಂದು ಸಂವಿಧಾನದಲ್ಲಿ, ಇದರಲ್ಲಿ ನಮ್ಮದು ಒಂದು ಬುನಾದಿ ಶಿಕ್ಷಣ ಅಂತ ಹೇಳ್ತೀವಲ್ಲ, ಶಿಕ್ಷಣದಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಸಾವಿರಾರು ಲಕ್ಷಾಂತರ ಜನ ಶಿಕ್ಷಕರು ಇವತ್ತು ಎರಡು ಹೊತ್ತು ಊಟ ಮಾಡಿ ನೆಮ್ಮದಿಯಿಂದ ಭಾಳ ಸಹಿತ ಮಾಡೋಂಥ ಸ್ಥಿತಿಯಲ್ಲಿ ಇಲ್ಲ ಅವರು. ಯಾಕಂದ್ರೆ ಖಾಸಗಿ ಶಾಲೆಯಲ್ಲಿ ಕೊಡ್ತಕ್ಕಂಥ 10-12 ಸಾವಿರ ರೂಪಾಯಿ ಸಂಬಳ. ಸೊ ಅವ್ರಿಗೂ ನೆಮ್ಮದಿ ಜೀವನ ಕೊಡ್ತಕ್ಕಂಥ ಪ್ರಯತ್ನ ಸಹಿತ ನಮ್ಮ ಸರ್ಕಾರದಲ್ಲಿ ಯಾವುದೇ ಯೋಜನೆ ಇಲ್ಲ. ಜೊತೆಗೆ ಸುಮಾರು 95 ಏನಪ್ಪ ಅಂದ್ರೆ ಅವರು ಏನಪ್ಪ ಅಂತಂದ್ರೆ ಗ್ರ್ಯಾಂಟ್ ಕೊಟ್ಟರು ನಮ್ಮ ಕರ್ನಾಟಕದಲ್ಲಿ. ಅದು ಆಗಿನ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2009 1995 ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅನುದಾನ ಕೊಡಪಟ್ಟು. ಅದಾದ ನಂತರ 95 ಶಾಲೆ ಪ್ರಾರಂಭ ಇವತ್ತು 24 ಅಂದರೆ ಸುಮಾರು 29 ಶಾಲೆ ನಡೀತಾ ಇದೆ ಸರ್. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಶಾಲೆ ದೇವರೇ ಕಾಪಾಡಬೇಕು. ಅದಷ್ಟು ಎಷ್ಟೋ ಜನ ಶಾಲೆಗಳು ಮುಚ್ಕೊಂಡು ಬಿಟ್ಟವು ಈ ಕರೋನಾ ನಂತರ. ಒಂದು ಹೀಗೆ ನಮ್ಮ ಒಟ್ಟು 8 ಬೇಡಿಕೆಗಳನ್ನು ಮುಂದಿಟ್ಕೊಂಡ್ರು. ಒಂದು, ಅನುಮತಿ ಸರಳಗೊಳಿಸಬೇಕು, ಮತ್ತು ಸುಮಾರು 20-25 ವರ್ಷದಿಂದ ಶಾಲೆ ನಡೆಸ್ತಕ್ಕಂಥ ಕನ್ನಡ ಮಾಧ್ಯಮರು ಇಂಗ್ಲೀಷ್ ಎಲಿಜಿಬಲ್ ಇದ್ದರೆ ಎಲ್ಲರಿಗೂ ಏನಪ್ಪ ಅನುದಾನ ಕೊಡಬೇಕು, ಮತ್ತು ಬಡ ಮಕ್ಕಳಿಗೇನು RT ಏನು ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ 7 ತಾಲೂಕದವರು, ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು, ಮತ್ತು ಎಲ್ಲ ಜಿಲ್ಲೆಯ ಶಿಕ್ಷಣ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಶಿಕ್ಷಣ ಸಂಸ್ಥೆಯ, ಮತ್ತು ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಅವರೆಲ್ಲರೂ ಕೂಡ ಶಾಲೆಗೆ ನಾವು ಅವತ್ತಿನ ದಿನ ರಜೆ ಘೋಷಣೆ ಮಾಡಿ ಎಲ್ಲ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಕೂಡ ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ಒಂದು 25 ಈ ಒಂದು ಬೃಹತ್ವಾದ ಹೋರಾಟ ಮತ್ತು ಒಂದು ಶಾಂತಿಯುತವಾದಂತಹ ಹೋರಾಟ ನಾವು ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡೋ ಮೂಲಕ ನಾವು ಏನೇನು ಸಾಯಿ ಸ್ಕೂಲ್ ಗ್ರೌಂಡ್ ಇದೆ ಅಲ್ಲಿ ಸೇರಿಬಿಟ್ಟು ಅಲ್ಲಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಘೋಷಣೆ ಕೂಕೋತ, ಸರ್ಕಾರ ವಿರುದ್ಧ ಕೂಕೋತ, ಮತ್ತು ನಮ್ಮ ಶಿಕ್ಷಣ ಬಗ್ಗೆ ಜಯಘೋಷ ಹಾಕೋತ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಕೊಟ್ಟು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ನಾವು ಇವತ್ತು ಶಾಂತಿ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಆಗಲೇ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಒಂದು ಮುಗಿಯದರೊಳಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಾವೇನನ್ನ ಸದನದಲ್ಲಿ ಚರ್ಚೆ ಮಾಡಿ ನಮ್ಮ ಬಗ್ಗೆ ಒಂದೆರಡು ಸಡಲೀಕರಣ, ಒಂದು ನವೀಕರಣ ಇರ್ಬೋದು, ಒಂದು 370J ಇರ್ಬೋದು, ಅದು ನೀವೇನನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಸುಮ್ಮನೆ ಕೂಡ್ತೀವಿ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟ ನಾವು ಮಾಡ್ಲಿಕ್ಕೆ ಇಳಿಬೇಕಾಗುತ್ತೆ. ನಮ್ದು ಮನ್ನೊಬ್ಬರು ನಮ್ಮ ಹಿರಿಗಳು ಹೇಳ್ತಾ ಇದ್ರು, ನಾವು 10 ಶಾಲೆಗಳು ಬಂದ್ ನಟ್ಟಿ ಉಪ ಸತ್ಯಾಗ್ರಹ ಮಾಡೀವಿ, ಆವಾಗ ನಮಗೇನು ಸಕ್ಸಸ್ ಸಿಕ್ಕಿದೆ ಅಂತೇಳಿ, ಆದ್ರೆ ನಮ್ಗೆ ಆ ರೀತಿ ಹೋಗ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡ್ರಿ. ಮತ್ತೆ ನಾವು ನಿಮ್ಮವರೇ ಇದ್ದೀವಿ, ನೀವು ನಮ್ಮವರೇ ಇದ್ರಿ, ನಾವಿಬ್ಬರು ಜೊತೆ ಜೊತೆಯಾಗಿ ಹೋದ್ರೆ ಮಾತ್ರ ಬೀದರ್ ಸಮೃದ್ಧವಾದ ಅಭಿವೃದ್ಧಿ ಆಗುತ್ತೆ. ಶಿಕ್ಷಣ ಇಲ್ಲಾಂದ್ರೆ ಮಕ್ಕಳು ಎಲ್ಲೆಲ್ಲೋ ಹಾಳಾಗಿರುತ್ತಾರೆ. ಅದಕ್ಕೆ ತಾವೆಲ್ಲರೂ ನಮ್ಮ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಎಲ್ಲಾ ನಮ್ಮ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾರೆ. ಮತ್ತೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೂಡ ಇದೆ. ಇದು ಇವತ್ತಾದ್ರೂ ಎತ್ತೆಚ್ಚಿ ಈ ಒಂದು ಭಾಗಕ್ಕೆ ಏನು ಒಂದು ಕಾನೂನುಬದ್ಧವಾಗಿ ಏನು ಕೊಡಬೇಕು, ಇವರಿಗೆ ಅದು ಕೊಡ್ತಕ್ಕಂಥ ವ್ಯವಸ್ಥೆ ಚರ್ಚೆ ಮಾಡ್ಬೇಕಂತ ಹೇಳಿ ಈ ಒಂದು ನನಗೆ ಹೋರಾಟಕ್ಕೆ ತಾವೆಲ್ಲ ಬಂದಂತಹ ಮನವಿ. ಮಾಜಿ ಸಚಿವರಾದ ಶ್ರೀ ಅಲ್ಕೋಡ್ ಹನುಮಂತಪ್ಪನವರ ಜನ್ಮದಿನದ ಪ್ರಯುಕ್ತ ಇಂದು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಜಾಫೆಟ್ ಕಡ್ಯಾಳ ಅವರ ಒಂದು ನೇತೃತ್ವದಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿರುವಂಥ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವಂಥ ಡಾಕ್ಟರ್ ಮಹೇಶ್ ಬಿರಾದರ್ ಅವರು, ಅಲ್ಕೋಡ್ ಹನುಮಂತಪ್ಪನವರ ಜನ್ಮದಿನದ ಪ್ರಯುಕ್ತ ಯುವಕರು ಇಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡಿದ್ದಾರೆ. ಇದೊಂದು ಮಾನವೀಯ ಕಾರ್ಯವಾಗಿದೆ ಎಂದು ತಿಳಿಸಿದರು. ಯುವ ಮುಖಂಡರಾಗಿರುವಂಥ ಜಾಫೆಟ್ ಕಡ್ಯಾಳ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಅಲ್ಕೋಡ್ ಹನುಮಂತಪ್ಪನವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ, ಜನಸೇವೆ ಮಾಡುವಂಥ ಶಕ್ತಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀಡಲಿ ಎಂದು ಶುಭವನ್ನು ಹಾರೈಸಿದರು. ಇದೇ ವೇಳೆ ಪ್ರಮುಖರಾಗಿರುವಂಥ ದಯಾಕರ್ ಕಡ್ಯಾಳ್, ಸಂಜೀವ್ ಕುಮಾರ್ ಬೇಂದ್ರೆ ಸೇರಿದಂತೆ ಅಭಿಮಾನಿ ಬಳಗದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವರ ಒಂದು ಅಭಿಮಾನಿ ಬಳಗದ ಪ್ರಮುಖ ಮುಖಂಡರಾಗಿರುವಂತಹ CM ವಾಸು, ಜೀವನ್ ರಿಕ್ಕೆ, ಆಮೇಲೆ ರೋಹಿತ್ ಕಡ್ಯಾಳ್, ರೋಷನ್ ಮಲ್ಕಪೂರ್, ಸತೀಶ್ ಘೋಡಂಪಳ್ಳಿ, ಸತೀಶ್ ಚಟ್ನಳ್ಳಿ, ಆಮೇಲೆ ಸೋಮು ಘೋಡಂಪಳ್ಳಿ, ಪವನ್ ಕುಮಾರ್, ಸ್ವಾಮಿದಾಸ್ ಚೆಟ್ಟ ಸೇರಿದಂತೆ ಇನ್ನೂ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Thank you.
ಇವತ್ತು ಸನ್ಮಾನ್ಯ ಶ್ರೀ ಹನುಮಂತಪ್ಪ ಆಲ್ಕೋಡು ಬಾಜಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಅವರು ಜನ್ಮದಿನದ ಅಂಗವಾಗಿ ನಾವು ಬಡ ರೋಗಿಗೆ ಪ್ರತಿ ವರ್ಷ ಹಣ್ಣು ಹಂಪಲ ವಿತರಿಸಿ ವಿಜೃಂಭಣೆಯಿಂದ ಸಂಭ್ರಮಿಸ್ತೇವೆ. ಅದೇ ರೀತಿ ಎಲ್ಲ ಸ್ನೇಹಿತರು ಬಂದು ಸಹಕರಿಸಿ ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೆಯದು ದೇವರು ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಡಲಿ. ಅದೇ ರೀತಿ ಸಾಹೇಬರಿಗೆ ಇನ್ನೂ ದೇವರು ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಇನ್ನೂ ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಅಂತ ಆಶಿಸ್ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಿಂದ ಇನ್ನೂ ಸಮಾಜದ ಇನ್ನೂ ಸಮಾಜದಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚು ಮಟ್ಟದಾಗ ಬೆಳೆಸ್ಬೇಕಂದ್ರೆ ದೇವರಲ್ಲಿ ಪ್ರಾರ್ಥಿಸಿ ನಂದು ಎರಡು ಮಾತು ಮುಗಿಸ್ತು. ನನ್ನ ಹೆಸರು ಜಾಫೆಟ್ ಕಡೆಯವ್ರು, ಹನುಮಂತಪ್ಪ ಆಲ್ಕೋಡವರು, ಅಭಿಮಾನಿ ಬಳಗದ. ಈ ರಾಜ್ಯ ಕಂಡ ಧೀಮಂತ ನಾಯಕರು, ನಮ್ಮ ಸಮಾಜದ ಹಿರಿಯ ಮುಖಂಡರು, ಮೇಧಾವಿಗಳು, ಸನ್ಮಾನ್ಯ ಆಲ್ಕೋಡ್ ಹನುಮಂತಪ್ಪ ಅವರು, ಮಾಜಿ ಮಂತ್ರಿಗಳು, ಅವರ ಜನ್ಮದಿನವನ್ನು ಶ್ರೀಯುತ ರಾಜು ಕಡ್ಯಾಳ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಜಾಫಡ್ ಕಡ್ಯಾಳ್ ಅವರ ಒಂದು ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಏನು ನಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲವನ್ನು ವಿತರಣೆ ಮಾಡುವಂಥದ್ರ ಮೂಲಕವಾಗಿ ಅವರ ಜನ್ಮದಿನವನ್ನು ಆಚರಿಸಿದ್ದೇವೆ. ಬಂಧುಗಳೇ, ಇನ್ನೂ ಅನೇಕ ಜನ್ಮದಿನಗಳನ್ನು ಅವರು ಆಚರಿಸಿಕೊಳ್ಳಲಿ ಎನ್ನುವಂಥ ಒಂದು ಹಾರೈಕೆಯನ್ನು ಬಯಸ್ತೇವೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನಮ್ಮ ಸಮಾಜದ ಏಳಿಗೆಗಾಗಿ ಇನ್ನಷ್ಟು ದುಡಿಲಿ ಎನ್ನುವಂಥದ ಬಯಕೆಯನ್ನು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಸಂಜೀವ್ ಕುಮಾರ್ ಬೇಂದ್ರೆ, ಆದಿಜಾಂಬವ ಸಂಘಟನೆಯ ಜಿಲ್ಲಾ ಯೂತ್ ಅಧ್ಯಕ್ಷ. ವಚನ ಚಾರಿಟೇಬಲ್ ಸೊಸೈಟಿ ವತಿಯಿಂದ ನಗರದ ಗುಂಪ ಎದುರುಗಡೆ ಇರುವಂತಹ ಖಾಸಗಿ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ವೇಳೆ ಪತ್ರಿಕಾ ವಿತರಕರಿಗೆ ಜಾಕೆಟ್ ಅನ್ನು ನೀಡಿ ಸನ್ಮಾನಿಸಲಾಯಿತು. ಜೊತೆಗೆ ವರದಿಗಾರರು ಹಾಗೂ ಸಂಪಾದಕರು, ಛಾಯಾಗ್ರಾಹಕರಿಗೂ ಕೂಡ ಸನ್ಮಾನಿಸಲಾಯಿತು. ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಕಲಬುರಗಿಯ ಮುಖ್ಯಸ್ಥರಾಗಿರುವಂಥ ಟಿ ವಿ ಶಿವಾನಂದನ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ, ಉದ್ಯಮಿಗಳ ಲಾಲಿ ಹಾಡುತ್ತಾ ಜನರ ಸಮಸ್ಯೆಗಳನ್ನು ಮರೆತು ಹೊಟ್ಟೆ ಹೊರೆಯುವವರ ಒಂದು ಕಾರ್ಯದಿಂದ ಪತ್ರಿಕಾ ಮಾಧ್ಯಮ ಹೊರಬರಬೇಕೆಂದು ತಿಳಿಸಿದರು. ಇಂದಿನ ಕಾಲದಲ್ಲಿ ಕೈಗಾರಿಕೆ ಉದ್ಯಮಿಗಳು ಪತ್ರಿಕೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ತಾ ಇದ್ದಾರೆ. ಇಂಥ ದುಸ್ಥಿತಿಯಲ್ಲಿ ಕೆಲವೇ ಕೆಲವು ಪತ್ರಿಕೆಗಳು ತಮ್ಮ ಬದ್ಧತೆಯನ್ನು ಉಳಿಸಿಕೊಂಡಿವೆ ಎಂದು ಹೇಳಿದರು. ಪತ್ರಿಕೋದ್ಯಮ ಹೊಟ್ಟೆ ಹೊರೆಯುವಂಥ ಸಾಧನವಲ್ಲ, ಅದು ಸರ್ಕಾರವನ್ನು ಬಡಿದೆಬ್ಬಿಸುತ್ತಾ ಒಂದು ಜನರ ಮತ್ತು ಸರ್ಕಾರದ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮಾರ್ಮಿಕವಾಗಿರುವಂಥ ಮಾತುಗಳನ್ನು ಅವರು ಹೇಳಿದರು. ವಚನ ಮೀಡಿಯಾ ಹೌಸ್ ವ್ಯವಸ್ಥಾಪಕ ನಿರ್ದೇಶಕ ಪ್ರೊಫೆಸರ್ ಸಿದ್ದು ಯಾಪಲ್ ಪರವೈ ಮಾತನಾಡಿ, ವಚನ ಚಾರಿಟೇಬಲ್ ಸೊಸೈಟಿ ಕಾರ್ಯ ಶ್ಲಾಘನೀಯ. ಸಾಮಾಜಿಕ ಶೈಕ್ಷಣಿಕವಾಗಿ ತನ್ನದೇ ಆದ ದಿಶೆಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅವರ ಸಾಮಾಜಿಕ ಕಳಕಳಿ ಬಣ್ಣಿಸಲಸಾಧ್ಯವಾದುದು ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಗುರುರಾಜ್ ಕುಲಕರ್ಣಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಪೂಜ್ಯ ಶಿವಾನಂದ ಸ್ವಾಮಿಗಳು ಹುಲ್ಸೂರು, ಪ್ರಕಾಶ್ ಗೊಂದಿಗುಡೆ, ಲಿಂಗಾರತಿ ನಾವದಗೆರೆ, ಡಾಕ್ಟರ್ ಸುರೇಶ್ ಪಾಟೀಲ್, ಪತ್ರಕರ್ತ ಅಪ್ಪರಾವ್ ಸೌದಿ, ಶಿವಕುಮಾರ್ ಸಾಲಿ, ಶಿವಶಂಕರ್ ಟೋಕರೆ, ಜಗನ್ನಾಥ್ ಶಿವಯೋಗಿ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ಹಿತವಾಗಿ ಪದು ಶಿವಂಗೇನಂತೆ ಒಂದು ಕಡೆ ಆರ್ಥಿಕ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು. ನಾನು ಅಷ್ಟು ವಿವರಕ್ಕೆ ಹೋಗದೆ ನನಗೆ ಸ್ವಲ್ಪ ಕನ್ನಡ ಮಾತಾಡೋದು ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ಸ್ವಲ್ಪ ಆಗಾಗ ಇಂಗ್ಲೀಷ್ನಲ್ಲಿ ಪದಗಳು ಉಪಯೋಗ ಮಾಡಿದ್ರೆ ಸಮಸ್ಯೆ ಬೇಕು, ಯಾಕಂದರೆ ನಾನು ಕನ್ನಡ ಇಲ್ಲ, ನನ್ನ ಮಾತೃಭಾಷೆ ಕನ್ನಡ ಇಲ್ಲ, ನನ್ನ ಮಾತೃಭಾಷೆ ತಮಿಳು. ಇದನ್ನು ನಾನು ಕಲಬುರಗಿಯಲ್ಲಿ ಆಲ್ಮೋಸ್ಟ್ 38 ವರ್ಷ ಕಲಬುರಗಿಯಲ್ಲಿ ವಾಸ ಮಾಡ್ತಾ ಅಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ಕನ್ನಡ ಮಾತಾಡಬಲ್ಲೆ, ಬಟ್ ಅಷ್ಟು ಸರಳವಾಗಿ ಮಾತಾಡೋಕೆ ಬರೋದಿಲ್ಲ. ಒಂದು ನಮ್ಮ ಪತ್ರಕರ್ತರಿಗೆ ಮತ್ತು ಒಂದು ವಿ ಆರ್ ಅಟ್ ಕ್ರಾಸ್ ರೋಡ್ಸ್ ಅಂತ ಹೇಳ್ತೇವೆ ನಾವು, ನಡೆದು ಬಂದ ದಾರಿಯನ್ನು ಒಂದು ಆತ್ಮ ಅವುಗಳ ಅವಲೋಕನ ಮಾಡಿಕೊಳ್ಳೋ ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇದೆ ಎನ್ನುವುದು ನನ್ನ ಅನಿಸಿಕೆ. ಮತ್ತು ಈಗಿನ ಪತ್ರಿಕೋದ್ಯಮ
ಅದು ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಯಾವ ಜಾಗದಲ್ಲಿ ಇದೆ ಅನ್ನೋದು, ಯಾವ ಜಾಗದಲ್ಲಿ ಇದ್ದು ಮತ್ತು ಈಗ ಯಾವ ಜಾಗದಲ್ಲಿ ನಿಂತೀವಿ ಅನ್ನೋದು ಸ್ವಲ್ಪ ನಾವು ಆತ್ಮಾವಕಲನ ಮಾಡಿಕೊಂಡ್ರೆ ಒಳ್ಳೆಯದಂತೂ ನನ್ನ ಅನಿಸಿಕೆ. ಒಂದು ಕಾಲ ಇತ್ತು 70s, 80s, 90s ಪತ್ರಿಕೆಗಳು ಒಂದು ರಿಪೋರ್ಟು ಏನಾದರೂ ಬರೆದ್ರೆ ಯಾವುದಾದ್ರೂ ಒಂದು ಪಾಲಿಸಿ ಮ್ಯಾಟರ್ಸ್ ಬಗ್ಗೆ, ಗೌರ್ಮೆಂಟ್ ಪಾಲಿಸಿ ಮ್ಯಾಟರ್ಸ್ ಬಗ್ಗೆ ಪತ್ರಿಕೆಗಳು ಬರೆದ್ರೆ ಅದನ್ನು ಎಷ್ಟು ಸೀರಿಯಸ್ ಆಗಿ ಗೌರ್ಮೆಂಟ್ ತಗೊಂಡು ಅದಕ್ಕೆ ಅನುಕೂಲವಾಗಿ ಅದನ್ನು ತಮ್ಮ ಪಾಲಿಸಿಯನ್ನು ಚೇಂಜ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ನಡೀತು ಅಂತ ಪತ್ರಕರ್ತನಿಗೆ ಬರೀಬೇಕಂತ ಮನಸ್ಸಿದ್ರೆ, ಒಂದು ವೇಳೆ ಓನರಿಗೆ ಮನಸ್ಸಿರಲಿಲ್ಲ ಅಂದ್ರೆ ವಚನ ಚಾರಿಟೇಬಲ್ ಸೊಸೈಟಿಯಲ್ಲಿ ಇವತ್ತು ಏನೂ ನಡೀಲಿಲ್ಲ ಅಂತ ಸುದ್ದಿ ಹೇಳಬೇಕು. ದಿಸ್ ಇಸ್ ದಿ ಐರನಿ ಆಫ್ ಟುಡೇಸ್ ಮೀಡಿಯಾ. ಹೌದಲ್ಲ, ಕೆಟ್ಟದ್ದು ನಡೀತಂತ ಬರಲಿಲ್ಲ ಅಂದರೂ ಏನೂ ನಡೆದಿಲ್ಲ ಅಂದರೆ ಮಂದಿಗೆ ಒಂದು ಗುಮಾನಿ ಹುಟ್ಟಬೇಕು ಅಂಥ ವಾತಾವರಣದಲ್ಲಿ ಇವತ್ತು ಮಾಧ್ಯಮ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ವಚನದ ಅಲ್ಲಮಪ್ರಭು ಸಾಲಿಯವರು ಭಾಳ ಅರ್ಥಪೂರ್ಣವಾಗಿ ಆಲೋಚನೆ ಮಾಡ್ತಾರೆ. ನಿನ್ನೆ ಭಾಳ ಬೆಲೆ ಬಾಳುವಂಥ ಜಾಕೆಟನ್ನು ನಮ್ಮ ಪತ್ರಿಕಾ ವಿತರಕರಿಗೆ ತರಬೇಕನ್ನುವಂಥ ಕನ್ಸರ್ನ್, ಹ್ಯೂಮನ್ ಕನ್ಸರ್ನ್ ಇದೆಯಲ್ಲ, ಅದು ಭಾಳ ಮುಖ್ಯ. ನಮ್ಮ ಹೊಸ ಯಂಗ್ ಮೀಡಿಯಾ ಪರ್ಸನ್ಸ್ ಹೇಳ್ತೀನಿ, ನಿಮಗೆ ಎಷ್ಟು ಯು ಶುಡ್ ಬಿ ಲೈಕ್ ಎನ್ಸೈಕ್ಲೋಪೀಡಿಯಾ. ಎದುರಿಗಿರೋ ವ್ಯಕ್ತಿ ಏನು, ನಮ್ಮಲ್ಲಿ ಒಬ್ಬ ಯುವ ಪತ್ರಕರ್ತ ಎದುರಿಗೆ ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಅದಾರ, ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಿಟ್ಟು ಉಳಿದ ಎಲ್ಲ ಪ್ರಶ್ನೆಗಳನ್ನು ಕೇಳ್ದ. ಅಂದರೆ ಎಂಥ ಅಸಡ್ಡತನ ಅಂದ್ರೆ ರಾಜಕಾರಣ ಒಂದಕ್ಕೊಂದು ಕೋರ್ ರಿಲೇಟೆಡ್ ಅದಾವೆ. ನಾವು ಶರಣರಿದ್ರೆ ರಾಜಕಾರಣಿಗಳು ಜಾಣರಾಗ್ತಾರೆ. ಆಮೇಲೆ ಅವರು ಪ್ರೆಸ್ ಮೀಟಿಂಗ್ ಬರೋ ಮುಂದೆ ಹೇಳಿ ಬರ್ತಾರೆ, ನೀವು ಚೆನ್ನಾಗಿ ಊಟ ಮಾಡ್ರಪ್ಪ, ಚೆನ್ನಾಗಿ ತಿನ್ನ್ರಿ, ದಯವಿಟ್ಟು ನನಗೆ ಮುಜುಗರ ಆಗುವಂಥ ಪ್ರಶ್ನೆ ಕೇಳಬೇಡ್ರಿ. ಒಂದು ಕಪ್ ಕಾಫಿ ಚಹಾ ಮುಟ್ಲಾರದಂಥ ಮಾಧ್ಯಮದ ಸುಮಾರು 4 ದಶಕಗಳಿಂದ ಉತ್ತರ ಕರ್ನಾಟಕ ಪತ್ರಿಕೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಪಾಟೀಲ್ ಪುಟ್ಟಪ್ಪನವರಿಂದ ಲೋಕಾರ್ಪಣೆಗೊಂಡ ಈ ಪತ್ರಿಕೆ ಇಂದಿಗೂ ಕೂಡ ಜನರಿಗೆ ಉತ್ತಮ ಸುದ್ದಿಗಳನ್ನು ನೀಡುತ್ತಾ ಇದೆ. ಈ ನಿಟ್ಟಿನಲ್ಲಿ ಬದಲಾದ ಯಾಂತ್ರೀಕರಣ, ಆಧುನೀಕರಣದ ಒಂದು ಭರಾಟೆಯಲ್ಲಿ ಡಿಜಿಟಲ್ ಮೂಲಕವೂ ಕೂಡ ಜನರ ಮನೆ ಮನೆಗಳ ಬಾಗಿಲಿಗೆ ಸುದ್ದಿಗಳನ್ನು ತಲುಪಿಸಬೇಕು ಎನ್ನುವಂಥ ಸದುದ್ದೇಶದಿಂದ ಇದೀಗ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ಲೋಕಾರ್ಪಣೆಗೊಳಿಸಲಾಗಿದೆ ಎಂದು ಹಿರಿಯ ಪತ್ರಕರ್ತರು ಹಾಗೂ ಉತ್ತರ ಕರ್ನಾಟಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರೂ ಆಗಿರುವಂಥ ಶಿವಶರಣಪ್ಪ ವಾಲಿ ಅವರು ತಿಳಿಸಿದರು. ಪತ್ರಿಕಾ ರಂಗ ಇದು ಉದ್ಯಮವಲ್ಲ, ಬದಲಾಗಿ ಇದು ಪತ್ರಿಕಾ ಧರ್ಮವಾಗಿದೆ. ಪತ್ರಕರ್ತರಾದವರು ಯಾರೊಂದಿಗೂ ಕೂಡ ಜಾಸ್ತಿ ದೋಸ್ತಿನೂ ಕೂಡ ಮಾಡಬಾರ್ದು, ಯಾರಿಗೂ ಕೂಡ ದುಶ್ಮನ್ ಕೂಡ ಆಗಬಾರ್ದು. ಹೀಗಾಗಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಸುದ್ದಿಗಳನ್ನು ಪ್ರಕಟ ಮಾಡಬೇಕು, ಇದರಿಂದ ಜನತೆಗೆ ನ್ಯಾಯ ಒದಗಿಸಿದಂತಾಗುತ್ತದೆ. ಆ ಕಾರ್ಯ ಇನ್ನು ಮುಂದೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಮಾಡಲಿದೆ ಅನ್ನುವಂಥ ಮಾತನ್ನು ಶಿವಶರಣಪ್ಪ ವಾಲಿ ಅವರು ಹೇಳಿದರು. ಸುಮಾರು 40 ವರ್ಷಗಳ ಹಿಂದೆ ಬೀದರ್ನಲ್ಲಿ ಉರ್ದು ಪ್ರಭಾವ ಬಹಳಷ್ಟಿತ್ತು. ಕನ್ನಡ ಪತ್ರಿಕೆ ಆರಂಭಿಸಲು ಹೆದರುವ ಅಂದಿನ ಸಂದರ್ಭದಲ್ಲಿ ಬೀದರ್ನಲ್ಲಿ ಪತ್ರಿಕೆ ಆರಂಭಿಸಿ ಮಕ್ಕಳಿಗೆ ಮೊಳೆ ಜೋಡಿಸಲು ಕಲಿಸಿ ಹಗಲು ರಾತ್ರಿ ದುಡಿದು ಜನರಿಗೆ ಸುದ್ದಿ ತಲುಪುವಂತೆ ಮಾಡುತ್ತಿದ್ದೆವು. ಆದರೆ ಇಂದು ಕಾಲ ಬದಲಾಗಿದೆ, ಡಿಜಿಟಲ್ ಮೂಲಕ ತಕ್ಷಣವೇ ಸುದ್ದಿಗಳು ಮನೆ ಮನೆಗೆ ತಲುಪ್ತಾ ಇವೆ. ಆ ನಿಟ್ಟಿನಲ್ಲಿ ಡಿಜಿಟಲ್ ಚಾನೆಲ್ ಅವಶ್ಯಕತೆ ಮನಗಂಡು ಇದನ್ನು ಆರಂಭ ಮಾಡಲಾಗಿದೆ ಎಂದು ತಿಳಿಸಿದರು. ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಮುಖ್ಯಸ್ಥರಾದ ಆದಿಶ್ ವಾಲಿ ಅವರು ಮಾತನಾಡ್ತಾ, ಸುಮಾರು ತಾತ ಶಿವಶರಣಪ್ಪ ವಾಲಿ ಹಾಗೂ ತಂದೆ ಡಾಕ್ಟರ್ ರಜನೀಶ್ ವಾಲಿ ಹಾಗೂ ಇಡೀ ಕುಟುಂಬದ ಸಹಕಾರದಿಂದ ಚಾನೆಲ್ ಆರಂಭವನ್ನು ಮಾಡಲಾಗಿದೆ. ಶಿವಶರಣಪ್ಪ ವಾಲಿಯವರ ಹಸ್ತದಿಂದಲೇ ಚಾನೆಲ್ ಲೋಕಾರ್ಪಣೆಗೊಳಿಸಲಾಗಿದೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ಚಾನೆಲ್ ನಡೆಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ವರದಿಗಾರರಾದ ಮಲ್ಲಿಕಾರ್ಜುನ್ ಪಾಟೀಲ್, ಹನುಮಂತ್ ದೇಶ್ಮುಖ್, ಸಿಬ್ಬಂದಿಗಳಾದ ಸಂತೋಷ್ ಸ್ವಾಮಿ ಸೇರಿದಂತೆ ಸುದ್ದಿ ವಾಚಕರು, ಛಾಯಾಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವಾಗ ಸಂತೋಷ್ ಅಂದರೆ ನನ್ನ ಮೊಮ್ಮಗ ಆದಿಶ್ ಲಂಡನ್ನಲ್ಲಿ ಒಳ್ಳೆ ರೀತಿ ಅಭ್ಯಾಸ ಮಾಡಿ ರ್ಯಾಂಕ್ನಲ್ಲಿ ಬಂದು ಅಲ್ಲಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ ಅಲ್ಲಿ ಯುವಕರ ಸಂಘಟನೆಗೆ ಆಯ್ಕೆಯಾಗಿ ಕರ್ನಾಟಕದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೇ ಮೊದಲನೇ ವ್ಯಕ್ತಿ ಭಾರತದಿಂದ ಪಾರ್ಲಿಮೆಂಟ್ಗೆ ಆಗಿದ್ದವನು. ಲಂಡನ್ ಪಾರ್ಲಿಮೆಂಟ್ ಭಾರತದಿಂದ ಯಾರೂ ಆಗಿಲ್ಲ. ಅಂಥ ಒಬ್ಬ ಹುಡುಗ ಇಲ್ಲಿ ಬಂದಮೇಲೆ
ಅವನು ಇಲ್ಲ ತಾತ ನಾನು ಎಲ್ಲಿಯಾದರೂ ನೌಕರಿಗೆ ಹೋಗ್ತೀನಿ ಅನ್ಬೋದಾಗಿತ್ತು. ಆದರೆ ಅವನಿಗೆ ಕನ್ನಡದಲ್ಲಿರ್ತಕ್ಕಂಥ ಕಳಕಳಿ, ಅವ್ರ ತಾತನ ಮಾನ ಕಾಯಬೇಕು ಅಂತ ಹೇಳಿಕೊಂಡು ಅವನು ಅದಕ್ಕೆ ವಾರಸುದಾರನಾಗಿ ಮುಂದೆ ಬಂದ. ಅದಕ್ಕೆ ಅವನು ಅಷ್ಟೇ ಅಲ್ಲ, ಹೊಸ ಯುವಕರದಲ್ಲಿ ಬೆಳೆದವನು, ಲಂಡನ್ ನೋಡಿದವನು, ಹೊಸ ತಂತ್ರಜ್ಞಾನವನ್ನು ಬಲ್ಲವನು. ಅದಕ್ಕಾಗಿ ಅವನು ಹೊಸ ರೀತಿಯಿಂದ ಹೋಗಬೇಕು. ಪತ್ರಿಕೆ ಕಲರ್ದು ಮಾಡೋಣ, ಆದರೆ ನಾವು ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡಿ ಚಾನೆಲನ್ನು ಒಂದು ರಾಷ್ಟ್ರಕ್ಕೆ ಅರ್ಪಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಹೆಜ್ಜೆಯನ್ನಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನನಗೆ ಯಾಕೆ ಸಂತೋಷ ಅಂದರೆ, ಅವನು 150,000 ರೂಪಾಯಿ ಗಳಿಸೋದಾಗಿತ್ತು ನೌಕರಿ ಮಾಡಿ, ಆದರೆ ಇವತ್ತು 100,000 ಜನರಿಗೆ ನೌಕರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಅವನು ಗಳಿಸಿದ್ದಾನೆ. ಅದು ಸಂತೋಷ. ಅವನು ಒಬ್ಬನೇ ನೌಕರಿ ಮಾಡಿ ಆರಾಮಾಗಿರಬೇಕಂದಿಲ್ಲ, 1,000,000 ಜನ ಆರಾಮಾಗಿ ಬದುಕಬೇಕು, ಮತ್ತು ತಾತನ ಮಾನ ಉಳಿಬೇಕು, ಕನ್ನಡ ಬೆಳಿಬೇಕು ಎಂಬ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಕಾಲಿಟ್ಟಿದ್ದು. ನಿಜವಾಗಿ ನನ್ನ ಮೊಮ್ಮಗ ಇದ್ರೂ ನಾನು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲೇ ಇದ್ರೆ ಇವತ್ತಿನ ಮಕ್ಕಳು ಅಭ್ಯಾಸ ಮಾಡಿದ ಕೂಡಲೇ ಯಾರು ಇದು ಮೈ ಕೈ ಮಸಿ ಮಾಡ್ಕೊಳ್ಳೋದು, ಒಬ್ಬ ಆಫೀಸರ್ ಆಗಿದ್ದರೆ ಕೈಯಲ್ಲಿರೋ 4 ಜವಾನರಿರ್ತಾರೆ, ಆರಾಮಾಗಿ ಜಿಂದಗಿ ಕಳಿಬೋದು ಅಂತ ಅಲ್ಲ. ಪತ್ರಿಕಾ ಧರ್ಮ ಅಂದರೆ ಏನು? ಅವನು ಸಣ್ಣಗಿನಿಂದ ನೋಡಿದವನು, ಬಲ್ಲಿದವನು, ಅವನು ಸಣ್ಣವನಿದ್ರೂ ಸಹಿತ ನಿರೀಕ್ಷೆ ಮಾಡಿದವನು, ಅದನ್ನು ಅವನು ಮಾಡ್ತಾ ಇದ್ದಾನೆ. ಉತ್ತರ ಕರ್ನಾಟಕ ಪತ್ರಿಕೆ ಇವತ್ತು ನೀವು ಅನ್ಬೋದು ಏನ್ರಿ ಯಾರ ಸರಿ ನಿಮ್ಮದು ಕಾಂಪಿಟೇಷನ್ ಇದೆ? ನಂದು ಕಾಂಪಿಟೇಷನ್ ಮೊದಲಿನಿಂದಲೂ ಯಾರ ಜೊತೆಗಿಲ್ಲ. ಯಾಕಂದ್ರೆ ನನ್ನ ಪದ್ಧತಿನೇ ಬೇರೆ, ಪತ್ರಿಕೆಯರು ನನ್ನ ಪತ್ರಿಕಾ ಉದ್ಯೋಗ ಅಲ್ಲ ನಮ್ಮದು, ಇದು ಉದ್ಯೋಗ ಆಗಿ ನಾನು ಎಂದೂ ಬಳಸಿಲ್ಲ, ಪತ್ರಿಕಾ ಧರ್ಮವಾಗಿ ನಾನು ಬಂದಿದೆ. ಬೇರೆಯವರು ಪತ್ರಿಕಾ ಉದ್ಯಮ ಮಾಡ್ತಾರೆ, ನಂದು ಉದ್ಯಮ ಅಲ್ಲ, ಪತ್ರಿಕಾ ಧರ್ಮ. ಪತ್ರಿಕೆ ಜನರಿಗೆ ತಲುಪಬೇಕು, ಯಾವ ರೀತಿ ತಲುಪಬೇಕು, ಅವರಿಗೆ ಸ್ಪಂದಿಸಬೇಕು, ಸಮಾಜದ ಜ್ವಲಂತ ಸಮಸ್ಯೆನ ಹೇಳಬೇಕು. ಅಧಿಕಾರಿಗಳಿಗೆ ಒಳ್ಳೆಯವರಿದ್ದರೆ ಅವರು ಶಾಂತವಾಗಿರಬೇಕು, ಇಲ್ಲದೇ ಇದ್ದರೆ ಅವರಿಗೆ ನಡುಕು ಹುಟ್ಟಬೇಕು, ಹಂಚಿಸ್ಬೇಕು ಅಂತಲ್ಲ ತಂತಾನೆ. ಪೊಲೀಸರು ಒಂದು ಸಿಟಿ ಹೊಡೆದ್ರೆ ಕಳ್ಳರು ನಡುಗ್ತಾರೆ, ಅವ್ರಿಗೆ ಹೊಡೆದಬೇಕಾಗಿಲ್ಲ. ಆ ರೀತಿ ಭ್ರಷ್ಟ ಅಧಿಕಾರಿಗಳಿದ್ದರೆ ಉತ್ತರ ಕರ್ನಾಟಕ ಚಾನೆಲ್ ಅಂದರೆ ಅವರಿಗೆ ಕಂಚಿನಲ್ಲಿ ಶಿವಸಪ್ನ ಆಗಬೇಕು, ಅದೇ ಚಿನ್ನ ನನ್ನ ಪತ್ರಿಕೆಯರು. ಅವ್ರಿಗೆ ರಾತ್ರಿ ನಿದ್ರೆಯಲ್ಲಿ ಬರಬೇಕು ಪತ್ರಿಕೆ. ಆದರೆ ನಾನು ಯಾರಿಗೂ ಇವತ್ತಿನವರೆಗೆ ಈ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಬಂದು ವಾಲಿಯವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ನನ್ನ ಪತ್ರಿಕಾ ಧರ್ಮನೇ ಬಿಟ್ಟುಬಿಡ್ತೀನಿ. ಇವತ್ತಿನವ್ರಿಗೆ ಯಾವುದೇ ಅಧಿಕಾರಿ, ಯಾವುದೇ ಗುತ್ತೇದಾರ ಯಾರ ಕಡೆ ಇಲ್ಲ. ಯಾಕಂತಂದರೆ ನೀವು ಅನ್ಬೋದು ಪತ್ರಿಕೆಗೆ ಹಣ ಬೇಕಾಗಿಲ್ವಾ? ಪತ್ರಿಕೆಗೆ ಹಣ ಬೇಕು, ಹಣ ಇಲ್ಲದೆ ಪತ್ರಿಕೆ ನಡೆಯೋದಿಲ್ಲ. ಆದರೆ ಹಣ ಸಲುವಾಗಿ ಪತ್ರಿಕೆ ಅಲ್ಲ, ಇದನ್ನು ಸಮಾಜಕ್ಕೆ ತೋರಿಸ್ಬೇಕಂತೇಳಿ ಮಾಡಿವಿ. ನಾವು ಕಾಲ್ನಡಿಗೆಯಿಂದ ಬಂದು ಸೈಕಲ್ ಮೇಲೆ ಬಂದು ಇವತ್ತು BMW ಗಾಡಿಯಲ್ಲಿ ಬಂದು ಈ ಪತ್ರಿಕೆಯನ್ನು ಉದ್ಘಾಟನೆ. ವಂದೇ ಮಾತರಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರಂತೆ ಇವತ್ತು ನಮ್ಮ ಅಜ್ಜವರಾದ ಶ್ರೀ ಶಿವಶರಣಪ್ಪ ವಾಲಿಯವರ 93ನೇ ಹುಟ್ಟುಹಬ್ಬದ ನಿಮಿತ್ತ ನಾವು ಇವತ್ತು ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರು ಏನಂತಾರೆ, 1982ರಲ್ಲಿ ಉತ್ತರ ಕರ್ನಾಟಕ ದಿನಪತ್ರಿಕೆ ನಮ್ಮ ಬೀದರ್ ಜಿಲ್ಲೆ ಪ್ರಪ್ರಥಮವಾಗಿ ಪ್ರಾರಂಭಿಸಿದರು. ಅವರ ಜೊತೆ ಅವರ ಅಂತಾರೆ ಮಕ್ಕಳು ನಮ್ಮ ದೊಡ್ಡಪ್ಪಂದಿಯರು ಮಲ್ಲಿಕಾರ್ಜುನ್ ವಾಲಿಯವರು, ಅರವಿಂದ್ ವಾಲಿಯವರು ಏನಂತಾರೆ ಮ್ಯಾನೇಜಿಂಗ್ ಎಡಿಟರ್ ಆಗಿ, ದೀಪಕ್ ವಾಲಿಯವರು ಮತ್ತು ನಮ್ಮ ತಂದೆಯವರ ಡಾಕ್ಟರ್ ಅನೀಶ್ ವಾಲಿಯವರು ಎಡಿಟರ್ ಆಗಿ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ಮುಂದುವರಿಸಿಕೊಂಡು ಈಗ 43 ವರ್ಷ ಆಗಿದೆ. ಇವತ್ತು ಅವರ ಹುಟ್ಟುಹಬ್ಬ ನಿಮಿತ್ತ ನಾವು ಏನಂತಾರೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಆಗಿ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೇನೆಂದರೆ ನಾವು ಅವ್ರದ್ದು ಏನಂತಾರೆ ಎವ್ರಿ ಏನಂತಾರೆ ಹುಟ್ಟುಹಬ್ಬ ನಾವು ಏನೋ ಹೊಸ ಒಂದು ಇನಿಷಿಯೇಟಿವ್ ಮಾಡ್ತೀವಿ. 89th ಬರ್ಡೇ ಇದ್ದಾಗ ನಾವು ಕೋವಿಡ್ ಹಾಸ್ಪಿಟಲ್ ಫಸ್ಟ್ ಏನಂತಾರೆ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜನರಿಗೆ ಏನಂತಾರೆ ಚಿಕಿತ್ಸೆ ಕೊಡೋಕ್ಕೆ ನಾವು ವಾಲಿಶ್ರೀ ಆಸ್ಪತ್ರೆ ನಾವು ಮುಂದೆ ಬಂದಿದ್ವಿ. ಮತ್ತು 90th ಬರ್ಡೇ ಇದ್ದಾಗ ಜನ್ಮದಿನ ಇದ್ದಾಗ ನಾವು ಏನಂತಾರೆ ಕ್ಯಾತ್ಲ್ಯಾಬನ್ನು ಪ್ರಾರಂಭ ಮಾಡಿದ್ವಿ. 91ನೇ ಬರ್ಡೇ ಇದ್ದಾಗ ಏನಂತಾರೆ ಹುಟ್ಟುಹಬ್ಬ ಇದ್ದಾಗ ನಮ್ಮ ತಾತವರು ಶ್ರೀ ಶಿವಶಂಭ ವಾಲಿಯವರು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಕಾಲಿಕ್ಕಿದ್ರು. ನಮ್ಮ ಏನಂತಾರೆ ದೊಡ್ಡಪ್ಪ ಮಲ್ಲಿಕಾರ್ಜುನ ವಾಲಿಯವರ ಅಂತ ಸುಪುತ್ರರಾದ ನಮ್ಮ ಅಣ್ಣವರು ವೀರೇಶ್ ವಾಲಿಯವರು ಈ ಇವನ್ನ ಇನಿಷಿಯೇಟಿವ್ ತೊಗೊಂಡು ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ಕೊಂಡು ಬಂದರು. ಈಗ ಏನಂತಾರೆ
ಹೋದ ವರ್ಷದಿಂದ ಈ ವರ್ಷವರೆಗೆ ನಾನು ಒಂಥರ ಸ್ವಲ್ಪ ಶ್ರಮ ಪಟ್ಟು ಒಂಥರ ಎಲ್ಲ ದೊಡ್ಡಪ್ಪಂದಿರು ಮತ್ತು ತಂದೆಯವರು ಮತ್ತು ನಮ್ಮ ಅಣ್ಣಂದಿರು ಮತ್ತು ತಾತವರ ಮಾರ್ಗದರ್ಶನದಲ್ಲೇ ನಾನು ಏನಂತಾರೆ ಇವತ್ತು ಈ ಉತ್ತರ ಕನ್ನಡ ಅನ್ವೇಷಣೆ ಈಗ ಲೋಗೋ ಲಾಂಚ್ ಮಾಡಿದ್ದೀವಿ. ಈಗ ಮುಂದಿನ ದಿನ ಬರೆದ್ರೆ ನಾವು ಏನಂತಾರೆ ಇದು 24/7 ನ್ಯೂಸ್ ಚಾನಲ್ವನ್ನು ಪ್ರಾರಂಭ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀವಿ. ಅದರ ಜೊತೆ ಈಗ ಅಂತಾರೆ ನಾವು ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಂದಲೇ ನಾವು ಏನಂತಾರೆ ರಾಜ್ ಏನಂತಾರೆ ನಮ್ಮ ನ್ಯೂಸ್ ಚಾನಲ್ ಇಲ್ಲೇ ನಮ್ಮ ಹೆಡ್ ಆಫೀಸ್ ಆಗಿ ಬೆಂಗಳೂರುವರೆಗೆ ನಾವು ಹೋಗಬೇಕಂತ ಇದು ನಮ್ಮ ಏನಂತಾರೆ ಉದ್ದೇಶ ಇದೆ. ನಮ್ಮ ತಾತರ ಮಾರ್ಗದರ್ಶನದಲ್ಲಿ ನಾವು ಇದು ತೊಗೊಂಡು ಹೋಗ್ತೀವಂತ ಹೇಳಿಕೆ ಬಯಸುತ್ತೇನೆ. ಧನ್ಯವಾದಗಳು. ವಂದೇ ಮಾತರಂ. ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೋಜಸ್ ನಿರ್ಣಾಕರ್ ಅವರ ಒಂದು ಗೆಳೆಯರ ಬಳಗದ ವತಿಯಿಂದ 31ನೇ ವರ್ಷದ ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವಂತಹ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡ್ತಾ ಮೋಜಸ್ ರವರು 31ನೇ ಹುಟ್ಟುಹಬ್ಬವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದಾಗಿತ್ತು, ಆದರೆ ಅವರು ಹೀಗೆ ಮಾಡಿದರೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಒಂದು ಆಯುಷ್ಯ ಆರೋಗ್ಯವನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಮೋಜಸ್ ನಿರ್ಣಾಕರ್ ಅವರು ಕ್ರೈಸ್ತ ಸಮುದಾಯದ ಪರವಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಕ್ರೈಸ್ತ ಸಮುದಾಯದ ಪರವಾಗಿ ಸದಾಕಾಲ ನಿಂತಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಒಂದು ಮಾಡುವಂಥ ಶಕ್ತಿಯನ್ನು ದೇವರು ಅವರಿಗೆ ಕರುಣಿಸಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಮೋಜಸ್ ನಿರ್ಣಾಕರ್ ಅವರು ಮಾತನಾಡ್ತಾ ನನ್ನ ಜನ್ಮದಿನದ ಪ್ರಯುಕ್ತ ನಮ್ಮ ಗೆಳೆಯರ ಬಳಗದವರು ಇಂತಹ ಒಂದು ಮಾನವೀಯ ಕಾರ್ಯಕ್ಕೆ ಮುಂದಾಗಿರುವುದು ಖುಷಿ ತಂದಿದೆ. ಪ್ರತಿಯೊಬ್ಬ ಗೆಳೆಯರು ಇದೇ ರೀತಿ ಜನ್ಮದಿನ ಆಚರಣೆ ಮಾಡಿಕೊಳ್ಳುವಂತಾಗಬೇಕು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು. ಮುಖಂಡರಾದ ಸ್ವಾಮಿದಾಸ್ MK ಅವರು ಮಾತನಾಡ್ತಾ ಮೋಜಸ್ ನಿರ್ಣಾಕರ್ ಅವರು ಕಷ್ಟದಲ್ಲಿರುವವರನ್ನು ಆಲಿಸಿ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಗಳನ್ನು ನಿವಾರಿಸುವಂತಹ ಕೆಲಸ ಅವರು ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ಇದೇ ರೀತಿ ಬಡವರಿಗೆ ಸಹಾಯ ಮಾಡಿ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ ಎಂದು ಹೇಳ್ತಾ ಮೋಜಸ್ ನಿರ್ಣಾಕರ್ ಅವರ 31ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಅಭಿಷೇಕ್ ಮಾನ್ಕರೆ, ವಿಶಾಲ್ ದಾದಾ, ಇಮ್ಯಾನುವೆಲ್ ಕಟ್ಟಿ, ವಿನೋದ್, ಪವನ್, ಸಾಲಮನ್ ಡಿಸೋಜಾ, ಜೇಮ್ಸ್ ನಿರ್ಣಾಕರ್, ವೀರೇಶ್, ರಾಜ್ಕುಮಾರ್, ರಾಜೇಶ್ ಸೇರಿದಂತೆ ಎಲ್ಲ ಸಮಸ್ತ ಜನರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಮ್ಮ ಮೋಜಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರ ವತಿಯಿಂದ ಹಾಗೂ ಎಲ್ಲ ರೋಗಿಗಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮೋಜಸ್ ಅವರು ಆತ್ಮೀಯರು ಮತ್ತು ಸ್ನೇಹಪರ ಜೀವಿಗಳು, ಸಂಘಟನಾಕಾರರು ಮತ್ತು ಇಂದ ಈ ಸಂದರ್ಭದಲ್ಲಿ ಅವರು ಏನಂತ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸ್ಕೊಳ್ಬೋದಾಗಿತ್ತು. ಆದರೆ ಒಂದು ಮಾರ್ಗದರ್ಶನ ರೀತಿಯಲ್ಲಿ ಒಂದು ಆದರ್ಶ ರೀತಿಯಲ್ಲಿ ಏನಂತಂದರೆ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖಾಂತರ ಒಂದು ಸಾಮಾಜಿಕ ಕಳಕಳಿಯನ್ನು ಮೆರೆಯುವ ಮುಖಾಂತರ ಅವರು ಒಂದು ಅತ್ಯಂತ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚು ಸಂಘಟನಾ ಶಕ್ತಿಯನ್ನು ಕೊಡಲಿ, ದೇವರ ಆಶೀರ್ವಾದ ಸದಾ ಅವರಿಗಿರಲಿ, ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಆ ದೇವರು ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಇಂದು ನನ್ನ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಬ್ರಿಮ್ಸ್ನ ಹಾಸ್ಪಿಟಲ್ನಲ್ಲಿ ಬಡ ರೋಗಿಗಳಿಗೆ ಒಂದು ಹಣ್ಣುಗಳನ್ನು ವಿತರಿಸುವ ಮೂಲಕ ಇವತ್ತು ನನ್ನ ಒಂದು ಎಲ್ಲ ನಮ್ಮ ಒಂದು ಸ್ನೇಹಿತರು ಹಾಗೂ ಗೆಳೆಯರು ವತಿಯಿಂದ ಇವತ್ತು ಏನಂದ್ರೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಬ್ರಿಮ್ಸ್ DS ಆಗಿರುವ ಮಹೇಶ್ ಬಿರಾದರ್ ಸರ್ ಅವರು ಸಹ ಬಂದು ಚಾಲನೆ ನೀಡಿದ್ದಾರೆ ಹಾಗೂ ಅನೇಕ ನಮ್ಮ ಸ್ನೇಹಿತರು ಈ ಒಂದು ನನ್ನ ಒಂದು ಹುಟ್ಟುಹಬ್ಬ ಒಂದು ಒಲ್ಲಿ ಇಲ್ಲಿ ಮಾಡೋದು ಬೇಡ, ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ಸಲ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದು ನಿರ್ಧಾರ ತಗೊಂಡು ಇವತ್ತು ನಮ್ಮದೊಂದು ಗೆಳೆಯರ ಬಳಗದ ವತಿಯಿಂದ ಏನದ ಅಂತಂದ್ರೆ ನನ್ನ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಹಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಏನದಂದ್ರೆ ನಾನು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿನಿ. ನಾನು ಕರ್ನಾಟಕ ಕ್ರೈಸ್ತ ಸಂಘಟನೆಯ ಬೀದರ್ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್ ಎಲ್ಲರಿಗೂ 31ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿನಿ. ಜಯ ಕ್ರೈಸ್ತ. ಮೋಜಸ್ ನಿರ್ಣಾಕರ್ ಅಭಿಮಾನಿ ಬೆಳಗದ ವತಿಯಿಂದ ಈ ಒಂದು ದಿವಸ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡುವ ಮೂಲಕವಾಗಿ ಮೋಜಸ್ ಅಣ್ಣಾಜಿಯವರ ಒಂದು ಬರ್ತಡೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿದ್ದೇವೆ. ನಮ್ಮ ಜೊತೆ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆದ ಮಹೇಶ್ ಬಿರಾದರ್ ಸರ್ ಅವರು ಕೂಡ ಇದ್ದಿದ್ದಾರೆ. ಬಡ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಮೂಲಕವಾಗಿ ಅವರು ಈ ಒಂದು ಬರ್ತಡೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂಥೇಳಿ
ನಾವು ಇಲ್ಲಿ ಬಂದಿದ್ದೇವೆ. ಮತ್ತೇನಂದ್ರೆ ಮೋಜಸ್ ಅಣ್ಣಾಜಿಯವರು ನಮ್ಮ ಸಮಾಜಕ್ಕೆ ಭಾಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಕಡೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಆದಾಗ ಪ್ರಥಮ ಧ್ವನಿಯನ್ನು ಎಬ್ಬಿಸುವಂಥ ಒಂದು ಏಕೈಕ ಮನುಷ್ಯ ಅಂದರೆ ಅವರು ಮೋಜಸ್ ನಿರ್ಣಾಕರ್ ಅಣ್ಣಾಜಿಯವರು ಆಗಿದ್ದಾರೆ. ಎಲ್ಲ ಕಡೆ ಅನೇಕ ಸಮಸ್ಯೆಗಳಿದ್ದರೂ ಅವ್ರಿಗೆ ಬರದೇ ಇರತಂಥ ಸಮಯದಲ್ಲಿ ಕೂಡ ಫೋನ್ ಮುಖಾಂತರವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಕಾಲದಿಂದ ಇನ್ನು ಹೆಚ್ಚಾಗಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬಲಿ ಅಂತೇಳಿ ಕೇಳ್ಕೊಳ್ತೇನೆ. ನಮ್ಮ ಒಂದು ಗ್ರಾಮದಲ್ಲಿ ಕೌಡ್ಗಾವ್ ಗ್ರಾಮದಲ್ಲಿ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಆಗ್ತವಂಥ ಒಂದು ಸಮಯದಲ್ಲಿ ನಾವು ಅವ್ರಿಗೆ ಕಾಲ್ ಮಾಡಿದಾಗ ಅದೇ ಕ್ಷಣದಲ್ಲಿ ಬಂದು ಆ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟು ಅಲ್ಲಿ ಆ ಒಂದು ಕಿಳುಕರೆಯಿಂದ ನಮ್ಮನ್ನು ರಕ್ಷಿಸಿ ಅಲ್ಲಿ ನಮಗೊಂದು ಸಮಸ್ಯೆಯಿಂದ ಪಾರು ಮಾಡಿದ್ದಾರೆ. ಅವ್ರಿಗೆ ನಾವು ತುಂಬ ಒಂದು ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದರೆ ಇಂಥ ಒಂದು ವ್ಯಕ್ತಿ ನಾವು ನೋಡಬೇಕಾದ್ರೆ ಕಮಲನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಶ್ರೀ ಸದ್ಗುರು ಹರಿನಾಥ್ ಮಹಾರಾಜರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸದ್ಗುರು ಹರಿನಾಥ್ ಮಹಾರಾಜರ ಟ್ರಸ್ಟ್ ಹಾಗೂ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ತಾಲೂಕಿನ ಎಲ್ಲ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಜರುಗಿದವು. ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಪುನೀತರಾದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು, ಸಾಹಿತಿಗಳು, ಗ್ರಾಮದ ಹಿರಿಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಗ್ರಾಮದ ಹಿರಿಯರು ಆಗಿರುವಂತಹ ಗಣ್ಯ ಶ್ರೀ ಗೋಪಾಲ ದೇವರೇ, ಈ ಗ್ರಾಮದ ಪ್ರಥಮ ಪ್ರಜೆ ಆಗಿರುವಂತಹ ಮಾಪಿ ರಂಜೇವರೇ, ಗ್ರಾಮ ಪಂಚಾಯತ್ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.